ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ಬೀಜ ಸಂಸ್ಕಾರಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಜೊತೆಗೆ ಯಾವ್ಯಾವ ಒಂದು ಮೇನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಈಗಾಗಲೇ ನಾವು ಕೊಟ್ಟಂತಹ ಒಂದು ಟೆಸ್ಟ್ಗಳಲ್ಲಿ ಟೆಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಲ್ಲಿ ಆಲ್ಮೋಸ್ಟ್ ನಾವು ಪುನರ್ಬೀಜ ಸಂಸ್ಕಾರ ಚಾನಲ್ ಮುಖಾಂತರ ಕೊಟ್ಟಿರುವಂಥ ಪ್ರಶ್ನೆಗಳು ಬಂದಿದೆ. ಸೊ ನಿಜವಾಗ್ಲೂ ಕೂಡ ಖುಷಿಯಾಗುತ್ತೆ ಎಷ್ಟು ವಿದ್ಯಾರ್ಥಿಗಳ ಕಮೆಂಟ್ಸ್ನ ನೋಡಿದ್ರೆ. ಸೊ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ, ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳು, ನೋಟ್ಸ್ಗಳು, ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಳನ್ನು ಎಲ್ಲವನ್ನೂ ಕೂಡ ಕೊಡ್ತಾ ಹೋಗ್ತಾ ಇರ್ತವೆ. ಸೊ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೆಕೆಂಡ್ ಪಿ ಯು ಸಿ ಸಬ್ಜೆಕ್ಟ್ಸ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಈಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸೊ ಮ್ಯಾಥಮೆಟಿಕ್ಸ್, ಸೊ ಟೋಟಲಾಗಿ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ? 40 ಮಾರ್ಕ್ಸ್ಗೆ ಇರುತ್ತೆ. ಸೊ ಈಗ ನಾವು ನೋಡ್ತಾ ಹೋಗೋಣ ಮೊದಲನೇ ಮೇನು. ಸೊ ಮೊದಲನೇ ಮೇನಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಎಷ್ಟು? 1 ಮಾರ್ಕ್ ಕ್ವಶನ್ಸ್. ಸೊ ಟೋಟಲಾಗಿ 5 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಎಷ್ಟು ಮಾರ್ಕ್ಸ್ ಇರುತ್ತೆ? 5 ಮಾರ್ಕ್ಸ್ ಇರುತ್ತೆ. ಸೊ 5 ಮಾರ್ಕ್ಸ್ ಇದ್ದಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಕೊಡುವಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಸೊ ಅಲ್ಲಿ ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕಾಗತ್ತೆ ಮಕ್ಕಳೇ. ಓಕೆ, ಸರಿಯಾದ ಉತ್ತರವನ್ನು ನೀವು ಏನು ಮಾಡಿ ಆಯ್ಕೆ ಮಾಡಿ ಬರಿಬೇಕಾಗತ್ತೆ. ಒಂದೊಂದು ಕ್ವಶನ್ಗೂ ಒಂದೊಂದು ಮಾರ್ಕ್ಸು ಇರುತ್ತೆ. ಸೊ ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಸೆಕೆಂಡ್ ಮೇನಲ್ಲಿ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದೋಸ್ ಗೀವನ್ ಇನ್ ದ ಬ್ರಾಕೆಟ್. ಸೊ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರಲ್ವಾ. ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಸೊ ಟೋಟಲಾಗಿ 3 ಕ್ವಶನ್ಸ್ ಇರುತ್ತೆ. ಸೊ 3 ಕ್ವಶನ್ಸ್ ಅಂತಂದರೆ, ಸೊ ಟೋಟಲಾಗಿ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 3 ಮಾರ್ಕ್ಸ್ ಇರುತ್ತೆ. ಇನ್ನು ನೆಕ್ಸ್ಟು ಹೋಯಿತು ಅಂತಂದರೆ, ಆನ್ಸರ್ ಆಲ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಸೊ ಅಂದರೆ ಇಲ್ಲಿ 2 ಕ್ವಶನ್ಸ್ಗೆ ಆನ್ಸರ್ನ ನೀವು ಮಾಡಬೇಕಾಗುತ್ತೆ. 2 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂದರೆ ಇಲ್ಲಿ 2 ಮಾರ್ಕ್ಸ್ ನಿಮ್ಮದಾಗುತ್ತೆ. ಓಕೆ, ಸೊ ಇನ್ನು ಅದೇ ರೀತಿಯಾಗಿ ಪಾರ್ಟ್ ಬಿಗೆ ಬರೋಣ. ಸೊ ಪಾರ್ಟ್ ಬಿನಲ್ಲಿ ನೀವು ಆನ್ಸರ್ ಎನಿ 3 ಕ್ವಶನ್ಸ್. ಸೊ ಟೋಟಲ್ಲಾಗಿ ನಿಮಗೆ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನೀವು ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ? ಓನ್ಲಿ 3 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಒಂದೊಂದು ಕ್ವಶನ್ಗೂ ಕೂಡ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ಲಾಗಿ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ, ಪಾರ್ಟ್ ಬಿನಲ್ಲಿ. ಸೊ ಇನ್ನು ಅದೇ ರೀತಿಯಾಗಿ ಓಕೆ ಪಾರ್ಟ್ ಸಿಗೆ ಹೋಗೋಣ. ಪಾರ್ಟ್ ಸಿನಲ್ಲೂ ಕೂಡ ಆನ್ಸರ್ ಎನಿ 3 ಕ್ವಶನ್ಸ್. ಸೊ ಇಲ್ಲಿ ನೀವು ಎನಿ 3 ಕ್ವಶನ್ಸನ್ನು ನೀವು ಏನು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ 5 ಕ್ವಶನ್ಸ್ನ ಕೊಟ್ಟಿರ್ತಾರೆ, ನೀವು ಆನ್ಸರ್ ಮಾಡಬೇಕಾಗಿರೋದು 3 ಕ್ವಶನ್ಸು. ಸೊ 3 ಕ್ವಶನ್ಸ್ಗೆ ನಿಮಗೆ ಒಂದೊಂದು ಕ್ವಶನ್ಸ್ಗೂ 3 ಮಾರ್ಕ್ಸ್ ಅಂದರೆ ಟೋಟಲ್ಲಾಗಿ 9 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಇನ್ನು ಅದೇ ರೀತಿಯಾಗಿ ಪಾರ್ಟ್ ಡಿನಲ್ಲಿ ಹೋಗೋಣ. ಸೊ ಇಲ್ಲೂ ಕೂಡ ಆನ್ಸರ್ 3 ಕ್ವಶನ್ಸ್, ಎನಿ 3 ಕ್ವಶನ್ಸ್ಗೆ. ಸೊ ಇಲ್ಲಿಯೂ ಕೂಡ ನಿಮಗೆ ಟೋಟಲಾಗಿ 5 ಕ್ವಶನ್ಸ್ ಇರುತ್ತೆ. ಸೊ ಒಂದೊಂದು ಕ್ವಶನ್ಗೂ ಕೂಡ 3 ಮಾರ್ಕ್ಸ್ ಇರುತ್ತೆ. ಸೊ 5 ಕ್ವಶನ್ಗೆ 3 ಮಾರ್ಕ್ಸ್ ಅಂತಂದರೆ, ಸೊ ಆಲ್ಮೋಸ್ಟ್ 15 ಮಾರ್ಕ್ಸ್ ಆಗುತ್ತೆ. ಓಕೆ, ಸೊ ಇದಿಷ್ಟು ನಿಮ್ಮ ಒಂದು ಕ್ವಶನ್ ಪೇಪರ್ನ ಪ್ಯಾಟರ್ನ್ ಆಗಿರುವಂಥದ್ದು. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಇದರಲ್ಲಿರುವಂಥ ಕ್ವಶನ್ಸ್ಗಳನ್ನು ನೋಡ್ಕೊಳ್ತಾ ಹೋಗಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಮರೀದನೆ ಶೇರ್ ಮಾಡಿ. ಥ್ಯಾಂಕ್ ಯು.